हेलो हेलो गुरुजी सर नमस्ते निम्हेस्रु हेळि नानु तमिळ्नाडिनिंद मातादतीनि राजण्ण अंत अरळवाडि राजा राजण्ण राजण्ण अंत एल्लिंद सर अरळवाडि इंद ऊरु गोत्तागलिल्ल अरळवाडि 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 यार बग्गे मातादबेकित्तु सर नम्म बग्गे नम्म हेंगसर बग्गे इदरा निम्म मनेयवर जोतेयल्लि ನಿಮ್ಮ ಮನೆಯವರು ಇದ್ದಾರ ಸರ್ ಜೊತೆಲಿ ಆ ಇದ್ದಾರೆ ಇದ್ದಾರೆ ಸರಿ ಗುರುಜಿ ಇದ್ದಾರೆ ಮಾತಾಡಿ ಹಲೋ 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 ಗುರುಜಿ ನಮಸ್ಕಾರಗಳು ನಮಸ್ಕಾರಪ್ಪ ಹೇಳಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆಗೋಗಿತ್ತು ಇದುವರೆಗೆ ನಮ್ಮ ಹೆಸರು ರಾಜಣ್ಣ ಅಂತ ಹಾ ಮನೆ ಪ್ರಾಬ್ಲಮ್ ಆಗೋಗಿತ್ತು ಹೇಳಿ ರಾಜಣ್ಣ ಅವರೇ ಏನಾಯ್ತು ಮನೆ ಕಟ್ಟದು 2 ವರ್ಷ ಆಯ್ತು ಅರ್ಧದಲ್ಲಿ ನಿಂತು ಬಿಡ್ತು ಆಮೇಲೆ ನಮ್ಮ ಮಗಳ ಮದುವೆ ಒಂದು 24 ವರ್ಷ ಆಗಿದೆ ಇನ್ನೂ ಆಗಿಲ್ಲ कैसा चिंतने बेड इन 24 वर्ष आयतु मगळ मदुवे माडलिल्ल मगळ मदुवे माडबेकु अन्नोंदु कातुरदल्लिद्दीरि फस्ट प्रिफरेन्स कोडबेकाद्दु मगळ मदुवे बग्गे मगळिद्दाळ मनेयल्लि मैसूर अपॉइंटमेंट गवर्नमेंट हॉस्पिटल लैब टेक्नीशियन तुम्बा संतोष ಒಳ್ಳೆದಾಗ್ಲಿ ಬೇಗ ಅವರಿಗೆ ವಿವಾಹ ಅನುಕೂಲ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸುತ್ತೇನೆ ಯಾಕಂದ್ರೆ ನನಗೆ ಅವರ ಸ್ವರತರಂಗ ಬೇಕು ಅವರು ನನ್ನತ್ರ ಮಾತಾಡಿದ್ರೆ ಏನು ಸಮಸ್ಯೆ ಅಂತನಾದರೂ ನಾನು ಕಂಡುಕೊಳ್ಳಬಹುದಾಗಿತ್ತು ಆದರೂ ಭಗವಂತನ ಪ್ರಾರ್ಥನೆ ಮಾಡೋಣ ನಿಮ್ಮ ಮಗಳಿಗೆ ಹೇಳಿ ಅವರು ಮೈಸೂರಲ್ಲಿ ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿರೋದ್ರಿಂದ ಹತ್ತಿರದಲ್ಲಿ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯ ಇದೆ ಅಮ್ಮನವರ ಸಾನ್ನಿಧ್ಯಕ್ಕೆ ಹೋಗಿ ಒಂದು 4 ಮಂಗಳವಾರ ಪ್ರಾರ್ಥನೆ ಮಾಡಿ ಬರಲಿಕ್ಕೆ ಹೇಳಿ ಹಾಗೇನೇ ಒಂದು ಕೆಂಪು ವಸ್ತ್ರ 2 ಅಡಿ ತೊಗರಿ ಬೇಳೆ ಮಂಗಳವಾರ ದಿನ ಬೆಳಗ್ಗೆ ಗಂಟ ಹಾಕಿ ಮನೆಯಲ್ಲಿ ಪೂಜೆ ಮಾಡಿ ಸಾಯಂಕಾಲ ದೇವಿ ದೇವಸ್ಥಾನಕ್ಕೆ ಅಥವಾ ನಾಗದೇವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಕೊಟ್ಟಪರಿ ಹೇಳಿ ಅಂತ ಏನಾದರೂ ಲಗ್ನದಲ್ಲಿ ದೋಷಗಳಿದ್ದರೂ ಆ ಲಗ್ನ ದೋಷ ದೂರ ಆಗಲಿಕ್ಕೆ ಸಹಿತ ಇದು ಅನುಕೂಲ ಮಾಡಿ ಕೊಡುತ್ತೆ ಒಳ್ಳೆದಾಗ್ಲಿ ಇನ್ನು ನಿಮ್ಮ ವಾಸ್ತುಗೃಹ ಬೇಗ ಕೆಲಸ ಆಗಲಿ ಬೇಗ ಗೃಹಪ್ರವೇಶ ಕಾಲ ಹತ್ರ ಬರಲಿ ಅನ್ನೋದಕ್ಕೋಸ್ಕರ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ವಿಷ್ಣು ಆಲಯಗಳಿದ್ದರೆ ಅಥವಾ ಭೂವರಹ ಸ್ವಾಮಿ ದೇವಸ್ಥಾನ ಇದ್ದರೆ ನೀವು ಹತ್ರದಲ್ಲೇ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಮ್ಮೆ ಪ್ರಾರ್ಥನೆ ಮಾಡಿ ಬನ್ನಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ ನಿಮ್ಮ ಸ್ವರತರಂಗದಲ್ಲಿ ಹಿಂದೆ ಪಟ್ಟಂತ ಕಷ್ಟಕ್ಕೂ ಈ ಮುಂದಿನ ದಿನಗಳಲ್ಲೂ ಸಾಕಷ್ಟು ಬದಲಾವಣೆ ಕಾಣ್ತೀರಿ ಒಳ್ಳೆದಾಗ್ಲಿ ಅರಳವಾಡಿಯಿಂದ ಕರೆ ಮಾಡಿದಂತ ರಾಜಣ್ಣ ಅವರಿಗೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ ಹಲೋ ಹಲೋ ಹಾ ಹಲೋ ರೀ ನಮಸ್ತೆ ನಮಸ್ಕಾರ ನಮಸ್ತೆ ಮಾ ನಿಮ್ಮ ಹೆಸರು ಹೇಳಿ ನಾನು ಹುಬ್ಳಿಯಿಂದ ರೀ ಉಮಾ ಅಂತ ಹೇಳಿ ಯಾರ ಬಗ್ಗೆ ಮಾತಾಡಬೇಕಿತ್ತು ಮಾ ನಾನು ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಬಗ್ಗೆ ಮಾತಾಡೋಕೆ ಸರಿ ಮಾತಾಡಿ ಗುರುಜಿ ಇದ್ದಾರೆ ಹಾ ಕೊಡಿ ಹಲೋ ಹಾ ಹಲೋ ಗುರುಜಿ ನಾನು ಮೊನ್ನೆ ಫೋಟೋ ಕಳಸ ಅಂತ ಹೇಳಿದ್ರೆ ನನಗೆ ನನ್ನ ಫೋಟೋದ ಅದು ಏನು ಹೇಳೇಲ್ರಿ ಅದಕ್ಕೆ ನಾ ಫೋಟೋ ಸಂಬಂಧ ಕಳಸ ಅಂತ ಹೇಳಿದ್ರೆ ನಾ ಫೋಟೋ ಕಳಿಸಿದೆನ್ರಿ ಅದಕ್ಕೆ ಏನು ಉತ್ತರನ ಇಲ್ಲರಿ ಎಷ್ಟು ಸೈದು ಫೋಟೋ ಒಂದಿಷ್ಟು ಕಡಲೆ ಕಾಳನ್ನ ನೆನ್ನೆ ಅಷ್ಟ ಸಂಕಷ್ಟಾರ ಆಯ್ತು ವಿಶೇಷವಾಗಿರತಕ್ಕಂತ ಸಂಕಷ್ಟಾರ ಮಹಾಗಣಪತಿಯ ಅನುಷ್ಠಾನ ಆ ಅನುಷ್ಠಾನದ ಪ್ರಸಾದವನ್ನ ನೀವೆಲ್ಲರೂ ತೆಗೆದುಕೊಂಡಿದ್ದೀರಿ ಗಣಪತಿ ಅನುಗ್ರಹಕ್ಕೂ ಪಾತ್ರರಾಗಿದ್ದೀರಿ ಅದೇ ಪ್ರಕಾರ ಇವತ್ತು ಸಹಿತ ಗಕಾರ ಗಣಪತಿ ಗಣಪತಿಯ ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಬಹಳ ವಿಶೇಷವಾಗಿರತಕ್ಕಂತ ದಿನ ಹಾಗಾಗಿ ಗಂ ಗಣಪತಿಯೇ ನಮಃ ಗಂ ಗಣಪತಿಯೇ ನಮಃ ಗಂ ಗಣಪತಿಯೇ ನಮಃ ಆ ಗಣಪತಿಯ ಮಂತ್ರವನ್ನು ಹೇಳ್ಕೊಂಡು 21 ಗರ್ಕೆ 21 ಗರ್ಕೆ 9 ಬಿಳಿಯ ಕದಹು ಶ್ರೀಗಂಧ ಅಥವಾ ರಕ್ತಚಂದನ ಅಥವಾ ರಕ್ತಚಂದನ ಇಲ್ಲದಿದ್ರೂ ಸಹಿತ ಗಂಧವನ್ನು ತೆಗೆಯಬೇಕಾದರೆ ಗಂಧದಲ್ಲಿ ಒಂದಿಷ್ಟು ಕುಂಕುಮವನ್ನು ಕೆಂಪು ಕಲರ್ ಕುಂಕುಮವನ್ನು ಹಾಕಿ ಅದರಿಂದ ಕೆಂಪು ಗಂಧವನ್ನಾಗಿ ತಯಾರು ಮಾಡಿ ಗರ್ಕೆ ಮತ್ತು ಬಿಳಿಯಕ್ಕದ ಹೂವನ್ನು ಗರ್ಕೆಯನ್ನು ಮತ್ತು ಬಿಳಿಯಕ್ಕದ ಹೂವನ್ನು ಗಂಧದಲ್ಲಿ ಅದ್ದಿ ಗಂ ಗಣಪತಿಯೇ ನಮಃ ಎಂಬತಕ್ಕಂತ ಆ ಮಂತ್ರವನ್ನು 21 ಬಾರಿ ಹೇಳಿ ಗಣಪತಿ ಪಾದದ ಮೇಲೆ ಆ ಹೂವು ಮತ್ತು ಗರ್ಕೆಯನ್ನು ಇಡೋದ್ರಿಂದ ನಮ್ಮ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಸಿಕೊಳ್ಳಬಹುದು ಹಾಗೆ ಈ ಒಂದು ಅನುಷ್ಠಾನದಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತಾ ಅಂತ ಕೇಳೋ ಪ್ರಶ್ನೆಗಳು ಸಾಕಷ್ಟು ಇರಬಹುದು ನೋಡಿ ಯಾವುದೇ ಆದರೂ ಆಲಸದ್ರೆ ಲಾಲಸದ್ರೆ ಮತ್ತು ನಾವು ಮಾಡುವ ಅನುಷ್ಠಾನ ಕ್ರಮಬದ್ಧವಾಗಿದ್ದರೆ ಅಸಾಧ್ಯವಾದ ಯಾವುದೂ ಅಲ್ಲ ಎಲ್ಲವೂ ಸಾಧ್ಯ ಆ ಸಾಧ್ಯ ಎಂಬತಕ್ಕಂತಹದ್ದನ್ನು ಸಾಕ್ಷಿಪಡಿಸಿರತಕ್ಕಂತಹದ್ದೇ ಮೊನ್ನೆ ನಡೆದಂಥ ರುದ್ರ ಮಹಾಯಾಗ
ಮನ್ನೆ ನಡೆದಂತ ಆ ಯಾಗದಲ್ಲಿ ಭಗವಂತ ಒಲದು 45 ನಿಮಿಷಕ್ಕೆ ಮಳೆ ಆದಂತ ಕಾಲ ಸನ್ನಿವೇಶ ತಾವೆಲ್ಲರೂ ನೋಡಿದ್ರಿ ಇದನ್ನ ಯಾರೊಬ್ಬರು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಆನಂದ್ ಗುರುಜಿ ಇದನ್ನ ಮಂತ್ರ ತಂತ್ರ ಯಂತ್ರದಲ್ಲೋ ಅಥವಾ ಇನ್ನೇನೋ ಒಂದು ಮಾಡಿ ಮಳೆ ತರಿಸ್ಕೊಳ್ತಾರ ಸಾಧ್ಯವಿಲ್ಲ ಅದು ಆನಂದ್ ಗುರುಜಿ ಒಬ್ಬರೇ ಮಾಡಿದ್ರ ಖಂಡಿತ ಸಾಧ್ಯವಿಲ್ಲ ಇದು ಯಾರೊಬ್ಬರು ಸಹಿತ ನೀವು ತಪ್ಪು ಭಾವಿಸಬಾರದು ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲರಲ್ಲೂ ಸಹಿತ ನಾವೆಲ್ಲರೂ ಸಹಿತ ಭಗವಂತನತ್ರ ಮೊರೆ ಹೋದ್ರೆ ಅಸಾಧ್ಯವಾದ ಯಾವುದು ಅಲ್ಲ ಅದನ್ನ ಎದೆ ತಟ್ಟಿ ಹೇಳುವಂತ ಮಾತು ಎಲ್ಲರೂ ತಿಳ್ಕೊಳ್ಳುವಂತ ಮಾತು ಭಗವಂತನ ಮುಂದೆ ತಲೆ ಬಗ್ಗಿಸಿ ನಿಂತರೆ ಸರ್ವವು ನೀನು ತೋರಿಸಿದಂಗೆ ಆಗುವಂತದ್ದು ನಿನ್ನ ಮಾರ್ಗದರ್ಶನದಂತೆ ನಾವು ನಡೆಯುತ್ತೀವಿ ಅಂತ ಹೇಳಿ ಭಗವಂತನ ಮುಂದೆ ತಲೆ ಬಗ್ಗಿಸಿದ್ರೆ ಖಂಡಿತ ಅಸಾಧ್ಯವಾದನ್ನ ಸಾಧನೆಯನ್ನು ಆ ಕ್ಷಣದಲ್ಲಿ ನೋಡಬಹುದು ಆ ನೋಡಿದ್ದಕ್ಕೆ ಸಾಕ್ಷಿಯೇ ಮನ್ನೆ ಆದಂತ ಮಳೆ ಭಗವಂತನ ತೃಪ್ತಿಪಟ್ಟದ್ದು ಈಗಾಗಲೇ ರಾಜ್ಯದಲ್ಲಿ ವರ್ಣನ ಒಂದು ವಿಶೇಷವಾದಂತ ಕೃಪೆ ನಡೀತಾ ಇರತಕ್ಕಂತದ್ದು ಅದು ಬಹಳ ಸಂತೋಷಪಡತಕ್ಕಂತ ವಿಚಾರ ಮನ್ನೆ ಮಳೆ ಮನ್ನೆ ಅನುಷ್ಠಾನ ಮನ್ನೆ ಪೂಜಾ ಅನುಷ್ಠಾನದ ಕ್ರಮ ಎಲ್ಲರೂ ಸಹಿತ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ನನಗೆ ಫೋನ್ ಕರೆ ಮಾಡಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು ಸಾಕಷ್ಟು ರಾಜ್ಯದ ಮೂಲಮೂಲೆಗಳಿಂದ ಬರ್ತಿರತಕ್ಕಂತ ಫೋನ್ ಕರೆಗಳು ಬಹಳ ಆನಂದವಾಯಿತು ಮಾಡಿರತಕ್ಕಂತ ಕೆಲಸಕ್ಕೆ ಹಣಕಾಸು ಮುಖ್ಯ ಅಲ್ಲ ಅಥವಾ ಅದರಿಂದ ಬರ್ತಕ್ಕಂತ ಸಿರಿವಂತಿಕೆ ಮುಖ್ಯ ಅಲ್ಲ ಮಾಡಿರತಕ್ಕಂತ ಕೈಂಕರ್ಯವನ್ನ ಸಮಂಜಸವಾಗಿದೆ ಇದು ತೃಪ್ತಿಕರವಾಗಿದೆ ಇದೆಲ್ಲರಿಗೂ ಅನುಕೂಲ ಆಯಿತು ಅನ್ನೋ ಒಂದು ಮಾತು ಕೇಳಿದ್ರೆ ಅದು ಕೋಟಿಗಳಿಗೂ ಸಹಿತ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಒಂದು ಆತ್ಮತೃಪ್ತಿ ಇವತ್ತು ಆನಂದ್ ಗುರುಜಿ ಅವರಿಗಿದೆ ಆ ಗುರುಜಿ ಅವನು ಇವತ್ತು ನಿಸ ನನ್ನ ಮನಸ್ಸಲ್ಲಿ ಇರತಕ್ಕಂತ ತೃಪ್ತಿಯಾದಂತ ಮಾತನ್ನ ಮಧ್ಯೆ ಮುಂದೆ ಹಂಚಿಕೊಳ್ತಾ ಇರ್ತೀನಿ ಅಷ್ಟೇ ಇರಲಿ ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ ಭಗವಂತ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸಾಂಬ ಸದಾಶಿವನ ಆರಾಧನೆ ಇಂದಿನ ರಾಶಿಫಲವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಂಡರು ಮನಸ್ಸಿಗೆ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದ್ದೀರಿ ಬೆಳಗಿನಿಂದಲೇ ಹಾಸಿಗೆಯಿಂದ ಎದ್ದಾಗಲೇ ಮನಸ್ಸು ಸಮಂಜಸವಾಗಿಲ್ಲ ಏನೋ ಒಂಥರ ಮೈಕೈ ಭಾರ ಹಿಂಸೆ ಆರೋಗ್ಯ ಸರಿ ಇದೆಯೋ ಇಲ್ವೋ ಅಥವಾ ಏನೋ ಒಂದು ಕೆಲಸ ಕಾರ್ಯಗಳನ್ನು ಜವಾಬ್ದಾರಿ ತಂದುಕೊಂಡಿರ್ತೀರಿ ಆ ಜವಾಬ್ದಾರಿತವಾದಂಥ ಕೆಲಸ ಇವತ್ತು ನಿರ್ವಹಿಸೋಕ್ಕಾಗುತ್ತೋ ಇಲ್ವೋ ಅಥವಾ ಯಾರೋ ಒಬ್ಬರ ಒಂದೆರಡು ವ್ಯಕ್ತಿಗಳಿಗೆ ಏನೂ ಮಾತು ಕೊಟ್ಟಿರ್ತೀರಿ ಇಂಥ ಕೆಲಸಗಳನ್ನು ಮಾಡಿ ಮುಗಿಸ್ತೀನಿ ಇವತ್ತು ಕೆಲಸ ಮಾಡ್ತೀವಿ ನಾವು ಅಂತ ಕೆಲಸ ಆಗುತ್ತೋ ಇಲ್ವೋ ಒಟ್ಟಾರೆ ಸಂಶಯದ ಮಧ್ಯದಲ್ಲಿ ಇವತ್ತಿನ ದಿವಸ ನಿಮ್ಮ ಬದುಕಿದೆ ಯಾವುದೇ ಒಂದು ಕೆಲಸವನ್ನು ಪರಿಪೂರ್ತಿಯಾಗಿ ಪರಿಪಕ್ವವಾಗಿ ನಾನು ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಅಂತಕ್ಕಂಥದ್ರ ಅಸಮಾಧಾನ ನಿಮ್ಮನ್ನು ಬಾಧಿಸ್ತಾ ಇದೆ ಇಂತಹ ಸನ್ನಿವೇಶದಲ್ಲಿ ಮೇಷರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲಿ ಗಂಧದ ಚಕ್ಕೆ ಇದ್ದರೆ ಅಥವಾ ಶ್ರೀಗಂಧ ಅಥವಾ ಕೆಂಪುಗಂಧ ರಕ್ತಚಂದನ ಇಂಥದ್ರಿಂದ ಗಂಧವನ್ನು ತೆಗೆದು ದಕ್ಷಿಣಾಭಿಮುಖವಾಗಿ ನಿಂತು ವಿಳೆದೆಲೆ ಮೇಲೆ ಮೇಷರಾಶಿಯವರು ಒಂದು ವಿಳೆದೆಲೆ ಅದರಲ್ಲಿ ಶ್ರೀಗಂಧ ಅಥವಾ ಕೆಂಪು ಚಂದನ ಕೆಂಪುಗಂಧವನ್ನು ಮಾಡಿ ಎಲೆಗೆ ಕೆಂಪು ಗಂಧವನ್ನು ಹಚ್ಚಿ ಆ ದಕ್ಷಿಣ ಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತ್ಕೋಬೇಕು ವಿಳೆದೆಲೆ ಮೇಲೆ ಕೆಂಪು ಗಂಧವನ್ನು ಹಚ್ಚಬೇಕು ಅದರ ಮಧ್ಯದಲ್ಲಿ ತುಳಸಿ ಒಂದು ಕಡ್ಡಿಯಿಂದ ಒಂದು ವೃತ್ತಾಕಾರವನ್ನು ಬರಿಬೇಕು ಬರೀ ಒಂದು ಸರ್ಕಲ್ ಒಂದು ವೃತ್ತಾಕಾರವನ್ನು ಬರೆದು ಅದನ್ನು ಕಣ್ತುಂಬ ನೋಡಿ ಮನೆದೇವರನ್ನು ಪ್ರಾರ್ಥನೆ ಮಾಡಿ ಇವತ್ತಿರ್ತಕ್ಕಂಥ ಈ ಸಮಸ್ಯೆಗಳಿಂದ ಸಾಧ್ಯವಾದಷ್ಟು ಬೇಗ ನನ್ನ ಮುಕ್ತಿಗೊಳಿಸು ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಆ ವಿಳೆದೆಲೆನ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ದಕ್ಷಿಣದಲ್ಲಿ ನಿಮ್ಮ ಮನೆಗೆ ದಕ್ಷಿಣ ಭಾಗದಲ್ಲಿ ಯಾವುದೇ ಗಿಡಮರಗಳಿರಲಿ ಸಣ್ಣ ಬಳ್ಳಿಗಳಿರಲಿ ಹಸಿರು ಗಿಡಗಳ ಮೇಲೆ ಆ ಎಲೆನ ಇಟ್ಟು ಪ್ರಾರ್ಥನೆ ಮಾಡಿ ಇದು ಮಾಟ ಮಂತ್ರ ಅಲ್ಲ ಅಥವಾ ಇದು ಇನ್ನೊಬ್ಬರು ತೊಂದರೆ ಕೊಡ್ತಕ್ಕಂಥದ್ದಲ್ಲ ಅಥವಾ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತಕ್ಕಂಥದ್ದಲ್ಲ ನಾವು ನಮ್ಮ ಮನೆಯ ಬಲಭಾಗದಲ್ಲಿ ಅಂದರೆ ದಕ್ಷಿಣ ಭಾಗದಲ್ಲಿ ಆ ಎಲೆನಿಟ್ಟಾಗ ಪಕ್ಕದ ಮನೆಯವರು ಭಯ ಬಿಡಬೇಕಾದ್ದಿಲ್ಲ ಇದು ಆನಂದ್ ಗುರುಜಿಯವರು ಹೇಳ್ತಕ್ಕಂಥ ಯಾವುದೇ ತಂತ್ರ ರಹಸ್ಯದಿಂದ ನಮ್ಮ ಶ್ರೇಯಸ್ಸಿಗಾಗಿ ನಾವು ಮಾಡಿಕೊಂಡ್ರೆ ಅದು ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಅಂತ ತಿಳ್ಕೊಳ್ಳುವಂಥದ್ದು ಯಾವತ್ತಿಗೂ ಬೇಡ ಅದು ಮುಂದಕ್ಕೂ ನಾನು ತಿಳಿಸಲ್ಲ ಅಂಥ ರಹಸ್ಯಗಳಿದ್ದರೂ ಅದರ ಗೌಪ್ಯತೆ ಕಾಪಾಡಿರ್ತೇನೆ ವಿನಃ ಇಂತಹ ರಹಸ್ಯಗಳನ್ನು ಯಾವತ್ತಿಗೂ ನಾನು ಬಿಡೋದಿಲ್ಲ ಒಳ್ಳೆಯದಾಗಲಿ